ಎಸ್ ವೆಲ್ಕಮ್ ಟು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಈ ಹಿಂದೆ ಟಿ ಜಿ ಶಿವರಾಜ್ ಅವರಿಂದ ಕನ್ನಡದಿಂದ ಇಂಗ್ಲಿಷ್ ಕಲಿಯೋದ್ರ ಬಗ್ಗೆ ಕೆಲವು ವಿಡಿಯೋಗಳನ್ನ ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ವಿ ಅದನ್ನ ನೆನಪು ಮಾಡ್ತಾ ಇವತ್ತು ಇಂಗ್ಲಿಷ್ ಭಾಷೆಯ ಅಕ್ಷರ ಮಾಲೆಯ ಬಗ್ಗೆ ಮಾತನಾಡೋದಕ್ಕೆ ಟಿ ಜಿ ಶಿವರಾಜ್ ಅವ್ರನ್ನ ಆಹ್ವಾನಿಸ್ತಾ ಇದ್ದೇನೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇಂಗ್ಲಿಷ್ ಭಾಷೆಯ ಅಕ್ಷರಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಇಂಗ್ಲಿಷ್ ಭಾಷೆಯ ಅಕ್ಷರಮಾಲೆಯಲ್ಲಿ ಒಟ್ಟು ಇಪ್ಪತ್ತಾರು ಅಕ್ಷರಗಳಿವೆ ಓಕೆ ಸೊ ಅದೆಲ್ರಿಗೂ ಗೊತ್ತಿದೆ ಎ ಬಿ ಸಿ ಡಿ ಹೇಳ್ಕೊಂಡು ವೈ ಎಕ್ಸ್ ಗೆ ನಿಲ್ಲಿಸ್ತೀವಿ ಅಲ್ಲ ಸರ್ ಹೌದು ಇಂಗ್ಲಿಷ್ ಭಾಷೆಯ ಅಕ್ಷರಮಾಲೆಯಲ್ಲಿರುವ ಅಕ್ಷರಗಳನ್ನ ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಆ ಪ್ರತಿ ಗುಂಪಿನ ಕನ್ನಡ ಮತ್ತು ಇಂಗ್ಲಿಷ್ ಹೆಸರುಗಳನ್ನ ದಯಮಾಡಿ ತಿಳಿಸಿ ಸರ್ ಅಕ್ಷರಗಳನ್ನ ನಾವು ಎರಡು ವಿಧದಲ್ಲಿ ನಾವು ಕಾಣ್ತೀವಿ ಒಂದು ದೊಡ್ಡ ಅಕ್ಷರ ಇನ್ನೊಂದು ಚಿಕ್ಕ ಅಕ್ಷರ ಅಂತ ಕರಿತೀವಿ ಕನ್ನಡದಲ್ಲಿ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಮತ್ತೆ ಸ್ಮಾಲ್ ಲೆಟರ್ಸ್ ಅಂತ ಕರಿತೀವಿ ಈ ಇಂಗ್ಲಿಷ್ ಭಾಷೆ ಅಕ್ಷರಮಾಲೆಯಲ್ಲಿ ಇರುವಂತಹ ಅಕ್ಷರಗಳನ್ನ ಅವುಗಳ ರೂಪಕ್ಕೆ ಅನುಗುಣವಾಗಿ ಎಷ್ಟು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ ಅನ್ನೋದನ್ನ ತಿಳ್ಕೋಬೇಕು ಮತ್ತು ಅವುಗಳ ಇಂಗ್ಲಿಷ್ ಹಾಗೂ ಕನ್ನಡದ ಹೆಸರುಗಳನ್ನು ಕೂಡ ತಿಳಿಸಿ ಸರ್ ಕ್ಯಾಪಿಟಲ್ ಲೆಟರ್ಸ್ ಅಂತ ಕರಿತೀವಿ ಆಮೇಲೆ ಇನ್ನೊಂದು ಕ್ರಿಟಿವ್ ಲೆಟರ್ಸ್ ಅಂತ ಕರಿತೀವಿ ಇನ್ನೊಂದು ಇಟಾಲಿಕ್ ಲೆಟರ್ಸ್ ಅಂತಾನೂ ಕರಿತೀವಿ ಈ ಕ್ಯಾಪಿಟಲ್ ಲೆಟರ್ಸ್ ಅಂದ್ರೆ ರೋಮನ್ ಟೈಪ್ ಒಳ್ಳೆ ದೊಡ್ಡ ಅಕ್ಷರ ಚಿಕ್ಕ ಅಕ್ಷರ ಎರಡು ಬರ್ತವೆ ಕರ್ಫ್ಯೂ ಲೆಟರ್ ಅಂದ್ರೆ ಅದನ್ನ ಲೆಟರ್ಗಳನ್ನ ಕೂಡಿಸಿ ಬರೆಯೋದು ಅದಕ್ಕೆ ನಾವು ಕರಿತೀವಿ ಕರ್ಫ್ಯೂ ಲೆಟರ್ಸ್ ಅಂತ ಇಟಾಲಿಕ್ ಲೆಟರ್ಸ್ ಅಂತ ಅಂದ್ರೆ ಅವುಗಳನ್ನು ಬಲಭಾಗದಲ್ಲಿ ಒಂದಿಷ್ಟು ಮಟ್ಟಿಗೆ ಭಾಗಿಸಿ ಬರೀತೀವಿ ಇದು ಈ ಮೂರು ರೀತಿಯಲ್ಲಿ ನಾವು ಇಂಗ್ಲಿಷ್ ಭಾಷೆ ಅಕ್ಷರತಕ್ಕಂಥ ಅಕ್ಷರಗಳನ್ನ ಇರ್ತಾ ರೀತಿ ನಾವು ಕಾಣ್ತೀವಿ ಎಸ್ ಸರ್ ತುಂಬಾ ಚೆನ್ನಾಗಿ ತಾವು ಈ ವಿಚಾರವನ್ನ ತಿಳಿಸಿದ್ರಿ ಸರ್ ಈಗ ಹಿಂದೆ ಈ ಸೀಸಲೋಹದ ಮೊಳೆಗಳನ್ನ ಮುದ್ರಣಕ್ಕಾಗಿ ಉಪಯೋಗಿಸ್ತಾ ಇದ್ರು ಆ ಕಾಲದಲ್ಲಿ ಕಾಲಘಟ್ಟದಲ್ಲಿ ಅಕ್ಷರದ ಮೊಳೆಗಳನ್ನ ಹೇಗೆ ವರ್ಗೀಕರಿಸಲಾಗುತ್ತಿತ್ತು ಮತ್ತು ಆ ವರ್ಗಗಳ ಹೆಸರುಗಳನ್ನ ತಿಳಿಸಿ ಸರ್ ಅಲ್ಲಿ ಇದು ಮೊಳೆಗಳು ಎರಡು ಅಂದ್ರೆ ಹೈಯರ್ ಕೇಸು ಮತ್ತು ಲೋವರ್ ಕೇಸ್ ಅಂತ ಅವುಗಳ ಹೆಸರು ಈ ಹೈಯರ್ ಕೇಸ್ ಅಂದರೆ ಕ್ಯಾಪಿಟಲ್ ಲೆಟರ್ಸ್ಗಳು ಇರ್ತಕ್ಕಂಥ ಲೆಟರ್ಗಳಿಗೆ ನಾವು ಕರೆಯೋದು ಹೈಯರ್ ಕೇಸ್ ಅಂತ ಆಮೇಲೆ ಲೋವರ್ ಕೇಸ್ ಅಂದರೆ ಆ ಲೋವರ್ ಕೇಸ್ಗಳು ಆ ರೂಪನೇ ಬೇರೆ ಇರ್ತವೆ ಅವು ಅದನ್ನು ನಾವು ಯಾಕೆ ನಾವು ಹೈಯರ್ ಕೇಸು ಲೋವರ್ ಕೇಸ್ ಅಂತ ಕರೀತೀವಿ ಅಂತ ಹೇಳಿದ್ರೆ ಈ ಮೊದಲಿನ ಮುದ್ರಣ ಯಂತ್ರದಲ್ಲಿ ಉಪಯೋಗಿಸ್ತಕ್ಕ ಒಂದು ಟೇಬಲ್ ಇರ್ತಿತ್ತು ಆ ಟೇಬಲ್ ಅಲ್ಲಿ ಎರಡು ಖಾನೆ ಇರ್ತದೆ ಒಂದು ಮೇಲ್ಭಾಗದಲ್ಲಿ ಒಂದು ಕೆಳಭಾಗದಲ್ಲಿ ಅಂತ ಮೇಲ್ಭಾಗದಲ್ಲಿ ಈ ಅಂದ್ರೆ ಕ್ಯಾಪಿಟಲ್ ಮೊಳೆಗಳನ್ನ ಇಡ್ತಾ ಇದ್ರು ಅದಕ್ಕೆ ಹೈಯರ್ ಕೇಸ್ ಅಂತ ಅದಕ್ಕೆ ಹೆಸರು ಕೊಟ್ಟರು ಆಮೇಲೆ ಚಿಕ್ಕ ಯಕ್ಷಗಳನ್ನ ಚಿಕ್ಕ ಡ್ರಾಯರ್ ಅಲ್ಲಿ ಇಡ್ತಾ ಇದ್ರು ಅದರಿಂದ ಲೋವರ್ ಕೇಸ್ ಅಂತ ಕರೆದ್ರು ಓಹೋ ವೆರಿ ಗುಡ್ ವೆರಿ ಗುಡ್ ಈ ಇಟಾಲಿಕ್ ಶೈಲಿ ಅಂದ್ರೆ ಏನು ಸರ್ ಇಟಾಲಿಕ್ ವಿಶೇಷ ಏನಿಲ್ಲ ಬರೆದು ಬಿಟ್ರೆ ಅದು ಇಟಾಲಿಕ್ ಶೈಲಿ ಆಗೋಯ್ತು ಯಾವ್ಯಾವ ಶೈಲಿನಲ್ಲಿ ಬರೆಯಲಾಗುತ್ತೆ ಶೈಲಿ ಅಂದ್ರೆ ಇಲ್ಲಿ ಇಟಾಲಿಕ್ ಶೈಲಿ ಅಂತಾನು ಹೇಳ್ತಾರೆ ಅದೇನಂತಂದ್ರೆ ಫಾಂಟ್ಗಳು ಒಂದಲ್ಲ ಎರಡಲ್ಲ ತುಂಬಾ ಫಾಂಟ್ಸ್ ಇವೆ ಫಾಂಟ್ ಅಂದ್ರೆ ಈ ಅಕ್ಷರಗಳನ್ನ ಒಂದು ವಿಶಿಷ್ಟವಾದ ಆಕೃತಿಯಲ್ಲಿ ಅವುಗಳನ್ನ ನಾವು ಕಾಣ್ತೀವಿ ಅದನ್ನೇ ನಾವು ಫಾಂಟು ಶೈಲಿ ಅಂತ ಕರಿತೀವಿ ಇಂಥದ್ದು ಒಂದಲ್ಲ ಎರಡಲ್ಲ ನೂರಾರು ಫಾಂಟುಗಳಿವೆ ಓಕೆ ಸೊ ಇಂಗ್ಲಿಷ್ ಇರುವಂತಹ ಈ ಸ್ವರಾಕ್ಷರಗಳು ಅಂತ ಕರಿತವೆ ಅದನ್ನ ಉಚ್ಚಾರಣೆ ಹೇಗಿರುತ್ತೆ ತಿಳಿಸ್ತೀರಾ ಸರ್ ಈ ಸ್ವರಾಕ್ಷರ ಅಂತಂದ್ರೆ ಇಂಗ್ಲಿಷ್ ಭಾಷೆ ಅಕ್ಷರ ಮಾಲೆಯಲ್ಲಿ ಒಟ್ಟು ಐದು ಐ ಒ ಯು ಇವುಗಳನ್ನ ಸ್ವರ ಅಂತ ಕರೀತಾರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಈ ಕೇವಲ ಈ ಅಕ್ಷರಗಳನ್ನ ಸ್ವರ ಅಂತ ಯಾಕೆ ಕರಿಬೇಕು ಎಂಬ ಪ್ರಶ್ನೆ ಉತ್ತರ ಏನಂತಂದ್ರೆ ಈ ಅಕ್ಷರ ಉಚ್ಚಾರಣೆ ಗಂಟಲಿಂದ ಪ್ರಾರಂಭ ಆಗತ್ತೆ ಅದರಿಂದಾಗಿ ಇದನ್ನ ಅಂತ ಕರೆದು ಅದೇ ರೀತಿ ಕನ್ನಡದಲ್ಲೂ ಕೂಡ ಕನ್ನಡದ ಅಕ್ಷರ ಕೂಡ ಸ್ವರಕ್ಷರ ನಾವು ಕರಿತೀವಿ ಅವು ಐದಲ್ಲ ಇದಕ್ಕಿಂತ ತುಂಬಾ ಜಾಸ್ತಿ ಇವೆ ಆ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಕೇವಲ ಐದು ಅಕ್ಷರಗಳು ಇವೆ ಅಂತ ನಾವು ಹೇಳ್ತೇವೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪದದ ಮೊದಲನೇ ಅಕ್ಷರ ಐಒಾದ್ರೂ ಒಂದು ಅಕ್ಷರದ ಪ್ರಾರಂಭದ ಉಚ್ಚಾರ ಗಂಟ್ಲಿಂದ ಉಂಟಾಗ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಅಂತ ಸ್ವರ ಅಂತ ಕರಿಯಲ್ಲ ಅದನ್ನು ವ್ಯಂಜನಾಕ್ಷರ ಅಂತ ಕರಿತೀರದ ಓ ಹಾಗಾದ್ರೆ ಈ ವ್ಯಂಜನಾಕ್ಷರಗಳ ಉಚ್ಚಾರಣೆ ಹೇಗಿರುತ್ತೆ ಈ ವ್ಯಂಜನಾಕ್ಷರ ಉಚ್ಚಾರಣೆ ಹೇಗಿರುತ್ತೆ ಅಂತ ಹೇಳಿದ್ರೆ ಈಗ ನಮ್ಮ ಬಾಯಿಯಲ್ಲಿ ತುಟಿ ನಾಲಿಗೆ ಅಂಗಳ ಈಗೆಲ್ಲ ಭಾಗಗಳು ಇರ್ತವೆ ಇವು ಉಪಯೋಗಿಸ್ಕೊಂಡ್ ಬಿಟ್ಟು ನಾವು ಬೇರೆ ಅಕ್ಷರಗಳನ್ನ ಉಚ್ಚರಿಸ್ತೇವೆ ಉದಾಹರಣೆಗೆ ಬಿ ಅಂತ ತಗೋಣ ಬಿ ಅಂದಾಗ ಏನಾಗುತ್ತೆ ಎರಡು ತುಟಿಗಳನ್ನ ನಾವು ಕ್ಲೋಸ್ ಮಾಡ್ತೀವಿ ಸಿ ಅಂತೀವಿ ಸಿ ಅಂದಾಗ ಏನಾಗುತ್ತೆ ಸ್ವಲ್ಪ ನಾವು ಗಮನಿಸಿ ಸಿ ಅಂದ್ರೆ ನಾಲಿಗೆ ಅಂಗಳದಲ್ಲಿ ಎಲ್ಲಿ ಟಚ್ ಆಗತ್ತೆ ಆಮೇಲೆ ಟಚ್ ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಗಾಳಿ ಬಿಡ್ತೀವಿ ಅಂತ ಡಿ ಅಂತೀವಿ ಡಿ ಅಂದಾಗ ನಾಲ್ಕಿನ ಒಂದಿಷ್ಟು ತುದಿ ಅದನ್ನ ಬಾಗಿಸ್ಬಿಟ್ಟು ಮೇಲ್ಗಡೆ ಅಂಗ ಅಂಗಳಕ್ಕೆ ನಾವು ಟಚ್ ಮಾಡ್ತೀವಿ ಹೀಗೆ ಈ ಹೀಗೆ ಬಾಯಿಯ ಬೇರೆ ಬೇರೆ ಅಂಗಗಳು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಿದಾಗ ಉಂಟಾಗ್ತಕ್ಕಂಥ ಹುಚ್ಚಾರಗಳು ನಾವು ವ್ಯಂಜನಾಕ್ಷರ ಅಂತ ಕರಿತೀವಿ ಸ್ವರಾಕ್ಷರ ನಾವು ಇಂಗ್ಲೀಷ್ ಕರೆಯೋದು ಓವಲ್ಸ್ ಅಂತ ಕರಿತೀವಿ ಆದ್ರೆ ವ್ಯಂಜನಾಕ್ಷರಿಗೆ ನಾವು ಕರೆಯೋದು ಕಾನ್ಸೋನೆಂಟ್ ಅಂತ ಕರಿತೀವಿ ಅಂಡ್ ಕಾನ್ಸೋನೆಂಟ್ಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಈಗ ಇಂಗ್ಲಿಷ್ ಭಾಷೆ ನಲ್ಲಿರೋ ಯು ಇದೆಯಲ್ಲ ಈ ಯು ಅಕ್ಷರದ ವಿಶೇಷತೆ ಏನು ಈಗ ನಾವು ಅಂಬ್ರೆಲಾ ಅಂತ ನಾವು ಕರಿತೀವಿ ಅಂಬರ ಮೊದಲನೇ ಅಕ್ಷರ ಏನು ಯು ಹ್ಮ್ ಆದ್ರೆ ಈ ಯು ಎಂಬ ಈ ಅಕ್ಷರ ಈ ಪದಕ್ಕೆ ಸೀಮಿತಗೊಂಡಂತೆ ಇಲ್ಲಿ ಈ ಪದದ ಪ್ರಾರಂಭ ವಿಚಾರ ಗಂಟ್ಲಿಂದ ಉಂಟಾಗತ್ತೆ ಅದರಿಂದಾಗಿ ಇಲ್ಲಿ ಯು ಅಂತಕ್ಕಂಥ ಅಕ್ಷರ ಸ್ವರ ಆಗತ್ತೆ ಆದ್ರೆ ಯೂನಿಟ್ ಯೂನಿವರ್ಸಲ್ ಅಂತ ಕರೆದಾಗ ಏನಾಗತ್ತೆ ಮೊದಲನೇ ಅಕ್ಷರ ಯು ಆಗಿದ್ದಾಗಲೂ ಕೂಡ ಅದ್ರ ಪ್ರಾರಂಭ ವಿಚಾರ ಗಂಟ್ಲಿಂದ ಆಗೋದಿಲ್ಲ ಹಾಗೆ ಒಂದು ವಿಶಿಷ್ಟ ಭಾಗದಿಂದ ಅಂಗದಿಂದ ಅದು ಆ ಅಕ್ಷರದ ವಿಚಾರ ಉಂಟಾಗತ್ತೆ ಅದರಿಂದಾಗಿ ಅದನ್ನ ನಾವು ಕರೆಯೋದು ಈ ಸಂದರ್ಲಿ ಅದು ಕಾನ್ಸನೆಂಟ್ ವ್ಯಂಜನ ಅಕ್ಷರ ಅಂತ ಕರಿತೀವಿ ಅದನ್ನ ನೀವು ಆಗ್ಲೇ ಫಾಂಟ್ ಬೇರೆ ಬೇರೆ ರೀತಿ ಅಂತ ಅಂದ್ರೆ ಈ ಫಾಂಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಫಾಂಟ್ ಅಂತಂದ್ರೆ ಈಗ ನೀವು ಗೂಗಲ್ ಹೋಗಿ ಅಲ್ಲಿ ನೋಡಿದ್ರೆ ಒಂದಲ್ಲ ಎರಡಲ್ಲ ಸುಮಾರು ವಿಧದ ಶೈಲಿಗಳು ಆಕ್ಚುಲ್ ನಿಮ್ಗೆ ಕಾಣಿಸ್ತವೆ ಅದನ್ನೇ ನಾವು ಕರೆಯೋದು ಫಾಂಟ್ ಅಂತ ಅದನ್ನ ಹೌದಾ ಓಕೆ ಈಗ ಆಂಪರ್ ಸ್ಯಾಂಡ್ ಎಂಬ ಹೆಸರಿನ ಒಂದು ಸಂಕೇತಾಕ್ಷರ ಇದೆ ಇದರ ಬಳಕೆನ ಬಳಕೆ ವಿವರಗಳನ್ನು ತಿಳಿಸ್ತೀರಾ ಇದನ್ನೇನಿಲ್ಲ ಮೊದಲಿಗೆ ಒಂದು ಕಾಲದಲ್ಲಿ ಅದಕ್ಕೊಂದು ಮಹತ್ವ ಇತ್ತು ಈಗ ಅದಕ್ಕೆ ಹೆಚ್ಚಿನ ಮಹತ್ವ ಇಲ್ಲ ಅದನ್ನ ಐಂಡ್ ಎನ್ನುವ ಅರ್ಥದಲ್ಲಿ ಅದನ್ನು ಉಪಯೋಗಿಸ್ತಾರೆ ಅದಕ್ಕೆ ಒಂದು ಸಪರೇಟ್ ಚಿಹ್ನೆ ಇದೆ ಇಲ್ಲಿ ಕೀಬೋರ್ಡ್ ನೋಡಿದ್ರೆ ನಿಮಗೆ ಅಲ್ಲಿ ಕಾಣುತ್ತೆ ಆಕ್ಷರ ಕಾಣುತ್ತೆ ನಿಮಗೆ ಅಂದ್ರೆ ಇರ್ಲಿ ನೀವ್ ಅಲ್ಲಿ ನೋಡಿದ್ರು ನಮಗೆ ಇಲ್ಲಿ ಕಾಣಿಸೋದಿಲ್ಲ ಈಗ ಹೇಳೋದಕ್ಕೆ ಎಲ್ಲಿದೆ ಅದ್ ತಗೊಂಡು ನೋಡೋ ಕ್ಯಾಮ್ರಾ ಅಲ್ಲಿ ಇಲ್ಲಿ ಯಾಕೆ ಯಾಕಲ್ವಲ್ಲ ನೀವ್ ಆಂಗಲ್ ಕೀಬೋರ್ಡ್ ಅಲ್ಲಿ ನಂಬರ್ ಸೆವೆನ್ ಅದ್ರ ಮೇಲ್ಭಾಗದಲ್ಲಿ ಕಾಣಿಸುತ್ತೆ ನೋಡಿ ನಂಬರ್ ಸೆವೆನ್ ಮೇಲ್ಭಾಗದಲ್ಲಿ ಇರುವಂತದ್ದು ಓ ಹ್ಯಾಂಡ್ ಅಂತಿವಲ್ಲ ಅದ ಹೌದು ಆ ನಾನು ನಮ್ ಲ್ಯಾಪ್ಟಾಪ್ ಅಲ್ಲಿ ನೋಡಿದೆ ಈಗ ಮೇಲೆ ನಾವೆಲ್ಲ ಆಂಪರ್ ಅಂತ ಅದ್ರ ಹೆಸರು ಅದು ನಾವ್ ಇದು ಗೊತ್ತೇ ಇರ್ಲಿಲ್ಲ ನೋಡಿ ಟಿ ಜಿ ಶಿವರಾಜ್ ಅವ್ರೆ ಇವತ್ತು ಮೊದಲನೇ ಪಾಠ ಹೇಳ್ಕೊಟ್ಟಿದ್ದೀರಿ ಇದ್ರಲ್ಲಿ ನಾವು ಇಂಗ್ಲಿಷ್ ಅಕ್ಷರಮಾಲೆಯನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಒಂದೊಂದೇ ವಿಷಯ ಇಟ್ಕೊಂಡು ಈ ರೀತಿ ಅನೇಕ ವಿಡಿಯೋಗಳನ್ನ ನಮ್ಮ ವೀಕ್ಷಕರಿಗೆ ಕೊಡೋಣ ಆ ನಿಮ್ಗೆ ಇಂಗ್ಲಿಷ್ ನಲ್ಲಿ ಹೇಗೆ ಆಸಕ್ತಿ ಬಂತು ಸರ್ ಅದೊಂದು ದೊಡ್ಡ ಕಥೆ ಆಗುತ್ತೆ ಅಲ್ಲ ಚಿಕ್ಕದಾಗಿ ಹೇಳಿ ಇರ್ಲಿ ನಮ್ಮ ವೀಕ್ಷಕರಿಗೆ ಯಾರ ಇವರು ಋಷಿವರಾಜ್ ಅಂದ್ರೆ ನನಗಂತೂ ಗೊತ್ತು ನೀವು ಸಾವಿರಾರು ಮದುವೆ ಮಾಡಿಸಿದ್ದೀರಾ ಅಂತ ಗೊತ್ತು ಇಂಗ್ಲಿಷ್ ಮೂರು ಸರಿ ಫೇಲ್ ಆಗಿದ್ರಿ ಹಠದ ಹಠದಿಂದ ಇಂಗ್ಲಿಷ್ ನ ಕಲ್ತ್ಕೊಂಡು ಇವತ್ತು ಪ್ರೊಫೆಸರ್ಸ್ಗೆ ಪಾಠ ಹೇಳ್ಕೊಡಂಗಾಗಿದ್ದೀರಾ ಇಷ್ಟು ಸಿಂಪಲ್ ಆಗಿ ಹೇಳಿದೆ ಆ ತರ ಇನ್ನೊಂದೆರಡ್ ಲೈನ್ ಅಲ್ಲಿ ನಾನು ಏನ್ ಬಿಟ್ಟೆ ನಾನು ಏನ್ ಬಿಟ್ಟಿರೋ ನೀವು ಸರಿ ಸರಿ ಯೋಚನೆ ಮಾಡಿ ಮುಂದಿನ ವಿಡಿಯೋಗಳಲ್ಲೇನೆ ಡೀಟೇಲ್ ಆಗಿ ತಿಳ್ಸ್ರಂತೆ ವೀಕ್ಷಕರೇ ತುಂಬಾ ಸಂತೋಷ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಜಯಪ್ರಕಾಶ್ನಾಗ್ತಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಎರಡು ಯೂಟ್ಯೂಬ್ ಚಾನಲ್ಗಳನ್ನು ಫಾಲೋ ಮಾಡ್ತಾ ಇದ್ರೆ ನಿಮಗೆ ವ್ಯಕ್ತಿತ್ವ ವಿಕಸನದ ಅನೇಕ ವಿಚಾರಗಳು ಜೊತೆಗೆ ಆ ಈ ಟ್ರಾನ್ಸ್ಮಿಷನ್ ನಲ್ಲಿ ಶಿವರಾಜ್ ಅವರು ತಮ್ಮ ಅನುಭವದ ಮೂಸೆಯಲ್ಲಿ ಆಂಗ್ಲ ಭಾಷೆಯನ್ನ ಎಂತ ಕನ್ನಡಿಗನು ಹೇಗೆ ಕಲಿಯಬಹುದು ಸರಳವಾಗಿ ಕಲಿಯಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಮತ್ತೊಂದು ವಿಡಿಯೋನಲ್ಲಿ ಆ ಬೇರೆ ಮಾಹಿತಿಗಳನ್ನು ನೀಡ್ತೇವೆ ಇದು ನಮ್ಮ ಮೊದಲನೇ ವಿಡಿಯೋ ನಮಸ್ಕಾರ